ರಾಜ್ಯ ಅಂತಕ್ಕಂತಹ ಒಂದು ಅಧ್ಯಯನವೇ ಬಹುಮುಖ್ಯವಾಗಿ ಚರ್ಚೆ ಮಾಡಬೇಕಾದಂತಹ ಅತಿ ಅವಶ್ಯಕವಾಗಿರ್ತಕ್ಕಂತಹ ಮತ್ತೊಂದು ವಿಷಯ ಅಂತಂದರೆ ರಾಜ್ಯ ಮತ್ತು ಸಮಾಜ, ಸ್ಟೇಟ್ ಆ್ಯಂಡ್ ಸೊಸೈಟಿ. ವಿದ್ಯಾರ್ಥಿಗಳೇ, ಬಹಳ ವರ್ಷಗಳವರೆಗೂ ಕೂಡ ಈ ರಾಜ್ಯ ಮತ್ತು ಸಮಾಜ ಅಂತಕ್ಕಂಥ ಎರಡೂ ಪದಗಳನ್ನು ಕೂಡ ಒಂದೇ ಅರ್ಥದಲ್ಲಿ ಬಳಸ್ತಿದ್ದನ್ನು ನಾವು ಕಾಣ್ಬೋದು. ಆದರೆ ಇಲ್ಲಿ ಒಂದನ್ನು ನಾವು ಗಮನಿಸಬೇಕು, ಏನಪ್ಪ ಅಂತಂದರೆ ರಾಜ್ಯ ಮತ್ತು ಸಮಾಜ ಇವೆರಡೂ ಕೂಡ ಒಂದೇ ಅಲ್ಲ. ಏಕೆ ಈ ಅಭಿಪ್ರಾಯವನ್ನು ಹೇಳ್ತೀನಿ ಅಂತಂದರೆ, ರಾಜ್ಯ ಮತ್ತು ರಾಜ್ಯಶಾಸ್ತ್ರದಲ್ಲಿ ರಾಜ್ಯಕ್ಕೆ ತಂದೇ ಆದಂತಹ ಒಂದು ಅರ್ಥ ವಿವರಣೆ ಇರ್ತಕ್ಕಂಥ ನಾವು ಕಾಣ್ಬೋದು. ಇಲ್ಲಿ ರಾಜ್ಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸವನ್ನು ನಾವು ಗಮನಿಸಿದ್ರೆ ರಾಜ್ಯ ಮತ್ತು ಸಮಾಜ ಎರಡೂ ಕೂಡ ಒಂದೇ ಅಲ್ಲ ಅಂತಕ್ಕಂಥ ಒಂದು ಭಾವನೆ ನಿಮಗೆ ಬರ್ತದೆ. ಮಾನವನಿಗೆ ಹಲವಾರು ಅಗತ್ಯತೆಗಳಿರ್ತದೆ, ಆಕಾಂಕ್ಷೆಗಳಿರ್ತದೆ, ಬೇಡಿಕೆಗಳಿರ್ತದೆ. ಹಲವಾರು ಅಗತ್ಯತೆಗಳಲ್ಲಿ ಸಮಾಜವು ಕೂಡ ಒಂದು. ಆದ್ದರಿಂದ ಮಾನವ ಸ್ವಾಭಾವಿಕವಾಗಿ ಸಮಾಜ ಜೀವಿಯಾಗಿರ್ತಕ್ಕಂಥ ನಾವು ಕಾಣ್ಬೋದು. ನಾವು ಮೊದಲೇ ಹೇಳಿದ್ರೆ ಬಹಳ ಕಾಲದವರೆಗೆ ರಾಜ್ಯ ಮತ್ತು ಸಮಾಜದ ನಡುವೆ ಯಾವುದೇ ವ್ಯತ್ಯಾಸವನ್ನು ಮಾಡಲಿಲ್ಲ, ಅವೆರಡನ್ನು ಕೂಡ ಒಂದೇ ಅರ್ಥದಲ್ಲಿ ಬಳಸ್ತಾ ಇತ್ತು. ಅದಕ್ಕೋಸ್ಕರನೇ ಪ್ರಾಚೀನ ಗ್ರೀಕ್ನ ತತ್ವಜ್ಞಾನಿ ರಾಜ್ಯಶಾಸ್ತ್ರದ ಪಿತಾಮಹ ಮಾನವನನ್ನ ಸಮಾಜ ಜೀವಿ, ರಾಜಕೀಯ ಜೀವಿ, ಮ್ಯಾನಿಸೆ ಪೊಲಿಟಿಕಲ್ ಅನಿಮಲ್, ಮ್ಯಾನಿಸೆ ಸೋಷಿಯಲ್ ಅನಿಮಲ್ ಅಂತಕ್ಕಂಥ ಒಂದು ಪದವನ್ನು ಬಳಸಿರ್ತಕ್ಕಂಥ ನಾವು ಕಾಣ್ಬೋದು. ಅಂದರೆ ಅವೆರಡನ್ನೂ ಕೂಡ ಒಂದೇ ಅರ್ಥದಲ್ಲಿ ಬಳಸಿರ್ತಕ್ಕಂಥದ್ದು ಇದರಿಂದ ಕಂಡುಬರ್ತದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಸಮಾಜ ಅಂತಂದ್ರೆ ಏನು? ಸಮಾಜದ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಸಮಾಜ ಅಂತಂದ್ರೆ ಮಾನವನ ಹಿತಾಸಕ್ತಿಗಳನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಹಲವಾರು ಸಂಘ ಸಂಸ್ಥೆಗಳು ಸ್ಥಾಪನೆಯಾಗಿದೆ, ಸಮಾಜದ ಹಲವಾರು ಸಂಸ್ಥೆಗಳು ಸ್ಥಾಪನೆಯಾಗಿದೆ, ಅಸ್ತಿತ್ವದಲ್ಲವೆ. ಈ ಎಲ್ಲ ಸಂಘ ಸಂಸ್ಥೆಗಳ ಸಮೂಹ ಅಂತಕ್ಕಂಥದ್ದು ಏನಿದೆ, ಆ ಸಮೂಹವನ್ನು ನಾವು ಸಮಾಜ ಅಂತ ಕರಿಬೋದು. ಈಗ ಕುಟುಂಬ, ಶಾಲೆ, ಒಂದು ಸಂಘ ಸಂಸ್ಥೆ, ಇವೆಲ್ಲವೂ ಕೂಡ ಸಮಾಜದ ಒಂದು ವ್ಯಾಪ್ತಿನಲ್ಲಿ ಬರ್ತದೆ. ಅಂದರೆ ಮಾನವ ತನ್ನ ಹಿತಾಸಕ್ತಿಗಳು, ತನ್ನ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಹಲವಾರು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಕೊಂಡವನೆ. ಆ ಎಲ್ಲ ಸಂಘ ಸಂಸ್ಥೆಗಳ ಒಂದು ಸಮೂಹ ಅಂದರೆ ಗುಂಪು, ಆ ಗುಂಪಿಗೆ ನಾವು ಸಮಾಜ ಅಂತ ಕರಿಬೋದು. ಸಮಾಜದಲ್ಲಿ ಸಮಾಜ ಅಂತಕ್ಕಂಥದ್ದು ಮಾನವನ ಸಾಮಾಜಿಕ ಸಂಬಂಧವನ್ನು, ಸೋಷಿಯಲ್ ರಿಲೇಷನ್ಶಿಪ್ಪನ್ನು ತಿಳಿಸುತ್ತೆ ಅಂತಕ್ಕಂಥದ್ದು. ಆ ಸಮಾಜದಲ್ಲಿ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ, ಶೈಕ್ಷಣಿಕ ಹಲವಾರು ರೀತಿಯಾದಂತಹ ಸಂಘ ಸಂಸ್ಥೆಗಳು ಸ್ಥಾಪನೆಯಾಗಿರ್ತಕ್ಕಂಥದ್ದನ್ನು ಇರ್ತಕ್ಕಂಥ ನಾವು ಕಾಣ್ಬೋದು. ಸಮಾಜದಲ್ಲಿ ಸಂಘಟಿತ ಅಸಂಘಟಿತ ಎರಡೂ ಸಂಘಟನೆಗಳು ಕೂಡ ಕಂಡುಬರ್ತಕ್ಕಂಥ ನಾವು ಕಾಣ್ಬೋದು. ಹಾಗಾಗಿ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಸಮೂಹ ಅಂತ ಕರೀತಕ್ಕಂಥ ನಾವು ಕಾಣ್ಬೋದು. ಈ ಒಂದು ಸಮಾಜದಲ್ಲಿ ರಾಜ್ಯವೇ ಅತ್ಯುನ್ನತವಾದಂತಹ ಸಂಘವಾಗಿರ್ತಕ್ಕಂಥ ನಾವು ಕಾಣ್ಬೋದು. ವಿದ್ಯಾರ್ಥಿಗಳೇ, ಈ ಒಂದು ಅಂಶವನ್ನು ನೀವು ಬಹುಮುಖ್ಯವಾಗಿ ಗಮನದಲ್ಲೇ ಇಟ್ಕೊಳ್ಬೇಕು. ಸಮಾಜದಲ್ಲಿ ಹಲವಾರು ಸಂಘ ಸಂಸ್ಥೆಗಳಿದೆ, ರಾಜ್ಯವು ಕೂಡ ಸಮಾಜದಲ್ಲಿರ್ತಕ್ಕಂಥ ಒಂದು ಸಂಘ. ಆ ಎಲ್ಲಾ ಸಂಘಗಳಲ್ಲಿ ರಾಜ್ಯ ಅಂತಕ್ಕಂಥದ್ದು ಅತ್ಯುನ್ನತ ಉತ್ಕೃಷ್ಟವಾದಂತಹ ಒಂದು ಸಂಘ ಆಗಿರ್ತಕ್ಕಂಥ ನಾವು ಕಾಣ್ಬೋದು ಅಂತಕ್ಕಂಥದ್ದು. ಹಾಗಾದ್ರೆ ಈ ನಾನು ಮೊದಲೇ ಹೇಳಿದಾಗೆ ರಾಜ್ಯ ಮತ್ತು ಸಮಾಜ ಬೇರೆ ಬೇರೆ ಇರ್ತದೆ, ಅವೆರಡು ಕೂಡ ಒಂದೇ ಅಲ್ಲ ಅಂತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡ್ತಿದ್ದೆವು. ವಿದ್ಯಾರ್ಥಿಗಳೇ, ರಾಜ್ಯ ಮತ್ತು ಸಮಾಜದ ನಡುವೆ ಏನೆಲ್ಲ ವ್ಯತ್ಯಾಸಗಳಾಗಿದೆ ಅಂತಕ್ಕಂಥದ್ದನ್ನ ಈ ಒಂದು ಪಟ್ಟಿಯ ಮುಖಾಂತರ ನಾವು ಚರ್ಚೆಯನ್ನ ಮಾಡ್ಬೋದು. ಅದರಲ್ಲಿ ಮೊದಲೇ ಒಂದು ಅಂಶವನ್ನ ನೋಡೋದಾದ್ರೆ, ರಾಜ್ಯ ಸಮಾಜದ ನಂತರ ಅಸ್ತಿತ್ವಕ್ಕೆ ಬಂದಿದೆ. ಸಮಾಜ ಅಸ್ತಿತ್ವಕ್ಕೆ ಬಂದ ಎಷ್ಟೋ ವರ್ಷಗಳ ನಂತರ ರಾಜ್ಯ ಅಸ್ತಿತ್ವಕ್ಕೆ ಬಂದಿರ್ತಕ್ಕಂಥ ನಾವು ಕಾಣ್ಬೋದು. ವಿದ್ಯಾರ್ಥಿಗಳೇ, ಸಮಾಜಕ್ಕಿಂತ ಮೊದಲು ರಾಜ್ಯ ಅಸ್ತಿತ್ವಕ್ಕೆ ಬಂದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ರಾಜ್ಯ ಸಮಾಜ ಅಸ್ತಿತ್ವಕ್ಕೆ ಬಂದ ನಂತರ ಬಂದೈತೆ. ಸಮಾಜ ಸ್ಥಾಪನೆಯಾದ ಎಷ್ಟೋ ವರ್ಷಗಳ ನಂತರ ರಾಜ್ಯ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ನಾವು ಕಾಣ್ತೀವಿ. ಅರ್ಥ ಏನಪ್ಪ ಅಂತಂದ್ರೆ, ರಾಜ್ಯಕ್ಕಿಂತ ಸಮಾಜ ಪ್ರಾಚೀನವಾದಂತಹ ಸಂಸ್ಥೆ. ಸಮಾಜ ರಾಜ್ಯಕ್ಕಿಂತ ಪೂರ್ವದಲ್ಲೇ ಇತ್ತು. ಸಮಾಜ ಅಂತಕ್ಕಂಥದ್ದು ರಾಜ್ಯಕ್ಕಿಂತ ಮೊದಲೇ ಅಂತಕ್ಕಂಥದ್ದು ಇತ್ತು. ಅಂದ್ರೆ ಮನುಷ್ಯ ಯಾವಾಗ ತನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳಲು ಒಂದು ಜೊತೆಗೂಡಿ ಬದುಕಲು ಕಲ್ತನೋ ಅವತ್ತೇ ಸಮಾಜ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ನಾವು ಕಾಣ್ಬೋದು. ನೆಕ್ಸ್ಟ್ ಪಾಯಿಂಟ್, ರಾಜ್ಯ ಸಮಾಜದ ಒಂದು ಭಾಗವಾಗಿರ್ತದೆ. ನಾನು ಮೊದಲೇ ಹೇಳಿದೆ, ಸಮಾಜದಲ್ಲಿ ಹಲವಾರು ಸಂಘ ಸಂಸ್ಥೆಗಳೈತೆ, ಹಾಗಾಗಿ ರಾಜ್ಯವು ಕೂಡ ಸಮಾಜದಲ್ಲಿರ್ತಕ್ಕಂಥ ಒಂದು ಸಂಘ. ಹಾಗಾಗಿ ರಾಜ್ಯ ಸಮಾಜದ ಒಂದು ಭಾಗ, ಹಾಗಾಗಿ ಸಮಾಜವು ರಾಜ್ಯಕ್ಕಿಂತ ವಿಶಾಲವಾಗಿದೆ. ಅಂದ್ರೆ ರಾಜ್ಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸವನ್ನು ನೋಡುವಂತ ಸಂದರ್ಭದಲ್ಲಿ ರಾಜ್ಯ
ಸೀಮಿತವಾದದ್ದು. ಸಮಾಜದ ಕಾರ್ಯಕ್ಷೇತ್ರ ರಾಜ್ಯಕ್ಕಿಂತ ತುಂಬಾ ವಿಶಾಲವಾಗಿರ್ತಕ್ಕಂಥ ನಾವು ಕಾಣಬಹುದು. ವಿದ್ಯಾರ್ಥಿಗಳೇ, ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶ ಬೇಕು, ಆದ್ರೆ ಸಮಾಜಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ರೆಡ್ ಕ್ರಾಸ್ ಸಂಸ್ಥೆ, ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆ, ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಗಳು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ತಮ್ಮ ವ್ಯಾಪ್ತಿಯನ್ನು ಹೊಂದಿರ್ತಕ್ಕಂಥ ನಾವು ಕಾಣಬಹುದು. ಹಾಗಾಗಿ ಇದಕ್ಕೆ ಒಂದು ನಿರ್ದಿಷ್ಟ ವ್ಯಾಪ್ತಿಯನ್ನು, ಸಮಾಜಕ್ಕೆ ಒಂದು ನಿರ್ದಿಷ್ಟ ವ್ಯಾಪ್ತಿಯನ್ನು ನಾವು ನಿಗದಿ ಮಾಡೋಕ್ಕಾಗಲ್ಲ. ಅದು ರಾಜ್ಯಕ್ಕೆ ಒಂದು ನಿರ್ದಿಷ್ಟ ವ್ಯಾಪ್ತಿಯನ್ನ, ಒಂದು ನಿರ್ದಿಷ್ಟ ಭೂಪ್ರದೇಶವನ್ನ ನಾವು ನಿಗದಿ ಮಾಡಬಹುದು. ವಿಶ್ವದ ಹಲವಾರು ರಾಜ್ಯಗಳ ಭೂಪ್ರದೇಶದ ವ್ಯಾಪ್ತಿ ಎಷ್ಟು ಅಂತ ಹೇಳ್ಬೋದು, ಅದರ ಸಮಾಜದ ವ್ಯಾಪ್ತಿ ಎಷ್ಟು ಅಂತಕ್ಕಂಥದ್ದನ್ನ, ಅದು ಭೂಪ್ರದೇಶ, ಅದಕ್ಕೆ ಭೂಪ್ರದೇಶದ ಅವಶ್ಯಕತೆ ಕಂಡುಬರುವ ಅಂತಕ್ಕಂಥದ್ದು. ರಾಜ್ಯಕ್ಕೆ ತನ್ನ ಇಚ್ಛೆಯನ್ನು ಈಡೇರಿಸೋದಕ್ಕೆ ಸರ್ಕಾರ ಇರ್ತಕ್ಕಂಥ ನಾವು ಕಾಣಬಹುದು. ವಿದ್ಯಾರ್ಥಿಗಳೇ, ರಾಜ್ಯದ ಒಂದು ಇಚ್ಛೆಯನ್ನು ಈಡೇರಿಸ್ತಕ್ಕಂಥ ಸಾಧನ ಅಂತ ನಿಯೋಗಿಯೇ ಸರ್ಕಾರ ಅಂತ ನಾವು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ. ರಾಜ್ಯ ಏನು ಉದ್ದೇಶವನ್ನು ಹೊಂದೈತೆ, ಏನು ಗುರಿಯನ್ನು ಹೊಂದೈತೆ, ಅದರ ಇಚ್ಛೆ ಏನು, ಆ ಇಚ್ಛೆಗಳನ್ನು ಈಡೇರಿಸೋದಕ್ಕೋಸ್ಕರ ಸರ್ಕಾರ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಆದರೆ ಸಮಾಜಕ್ಕೆ ಸರ್ಕಾರದ ಅವಶ್ಯಕತೆ ಇಲ್ಲ. ಅಂದರೆ ರಾಜ್ಯಕ್ಕೆ ಸರ್ಕಾರ ಬೇಕೇ ಬೇಕು, ಸಮಾಜಕ್ಕೆ ಸರ್ಕಾರದ ಅವಶ್ಯಕತೆ ಇಲ್ಲ. ಒಂದು ಕುಟುಂಬ, ಆ ಕುಟುಂಬಕ್ಕೆ ಒಂದು ಸರ್ಕಾರದ ಅವಶ್ಯಕತೆ ಬರ, ಅದೊಂದು ಸಮಾಜವಾಗಿರ್ತಕ್ಕಂಥ ನಾವು ಕಾಣಬಹುದು. ಹಾಗಾಗಿ ರಾಜ್ಯಕ್ಕೆ ಸರ್ಕಾರ ಬೇಕು, ಸಮಾಜಕ್ಕೆ ಸರ್ಕಾರದ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪಾಯಿಂಟು, ಸರ್ಕಾರಕ್ಕೆ ಪರಮಾಧಿಕಾರ ಇದೆ. ಸರಿ, ರಾಜ್ಯಕ್ಕೆ ಪರಮಾಧಿಕಾರ ಇದೆ, ಸಮಾಜಕ್ಕೆ ಪರಮಾಧಿಕಾರ ಇರುವುದಿಲ್ಲ. ಇದನ್ನ ವಿದ್ಯಾರ್ಥಿಗಳಿಗೆ ರಾಜ್ಯ ಅಂತ ನೀವು ಬದಲಿಸಿಕೊಳ್ಬೇಕು. ರಾಜ್ಯಕ್ಕೆ ಪರಮಾಧಿಕಾರ ಇದೆ, ಸಮಾಜಕ್ಕೆ ಪರಮಾಧಿಕಾರದ ಅವಶ್ಯಕತೆ ಇಲ್ಲ. ಅಂದ್ರೆ ನಾವು ರಾಜ್ಯ ಅಂತ ಹೇಳ್ಬೇಕಾದ್ರೆ ನಿಮಗೆ ಕಳೆದ ಒಂದು ತರಗತಿಯಲ್ಲಿ ಬಹಳ ವಿಶಾಲವಾಗಿ ಚರ್ಚೆ ಮಾಡಿದ್ವು. ಪರಮಾಧಿಕಾರ ಇಲ್ಲ ಅಂತಂದ್ರೆ ಅದನ್ನು ನಾವು ರಾಜ್ಯ ಅಂತ ಕರೀಲಿಕ್ಕೆ ಆಗಲ್ಲ, ರಾಜ್ಯ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತದೆ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವು. ಹಾಗಾಗಿ ರಾಜ್ಯಕ್ಕೆ ಪರಮಾಧಿಕಾರ ಅತಿ ಅವಶ್ಯಕ, ಆದರೆ ಸಮಾಜಕ್ಕೆ ಪರಮಾಧಿಕಾರದ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪಾಯಿಂಟು, ರಾಜ್ಯ ಒಂದು ರಾಜಕೀಯ ಸಂಸ್ಥೆಯಾಗಿದೆ. ಮೊದಲನೇದಲ್ಲಿ ಸ್ಟೇಟ್ ಇಸ್ ಎ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್. ರಾಜ್ಯ ಒಂದು ರಾಜಕೀಯ ರಾಜಕೀಯ ಚಟುವಟಿಕೆಗಳೇನೈತೆ, ಆ ರಾಜಕೀಯ ಚಟುವಟಿಕೆಗಳನ್ನು ಒಳಗೊಂಡಂತ ಒಂದು ಸಂಸ್ಥೆ ಆಗಿರ್ತಕ್ಕಂಥ ನಾವು ಕಾಣಬಹುದು. ಸಮಾಜ ಸಾಮಾಜಿಕ ಸಂಸ್ಥೆಯಾಗಿದೆ. ಸೊಸೈಟಿ ಇಸ್ ಎ ಸೋಷಿಯಲ್ ಇನ್ಸ್ಟಿಟ್ಯೂಷನ್. ಅಂದ್ರೆ ಮೊದಲನೇದಾಗಿ ಕುಟುಂಬ, ವಿವಾಹ ಈ ತರ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಸಮಾಜ ಇರ್ತಕ್ಕಂಥ ನಾವು ಕಾಣಬಹುದು. ರಾಜ್ಯವು ಸಂಘಟಿತ ಸಂಸ್ಥೆಯಾಗಿದೆ. ವಿದ್ಯಾರ್ಥಿಗಳ ಒಂದನ್ನು ನೀವು ಗಮನಿಸಬೇಕು, ರಾಜ್ಯ ಅಂತಕ್ಕಂಥದ್ದು ಒಂದು ಸಂಘಟಿತವಾದಂತಹ ಒಂದು ಸಂಸ್ಥೆ ಅದು. ಆದ್ರೆ ಸಮಾಜದಲ್ಲಿ ಸಂಘಟಿತ ಅಸಂಘಟಿತ ಎರಡು ಸಂಸ್ಥೆಗಳನ್ನು ಕೂಡ ನಾವು ಕಂಡುಬರ್ತಕ್ಕಂಥ ನಾವು ಕಾಣಬಹುದು. ನೆಕ್ಸ್ಟ್ ಪಾಯಿಂಟ್, ರಾಜ್ಯ ಮತ್ತು ಸಮಾಜದಲ್ಲಿ ವ್ಯತ್ಯಾಸವನ್ನು ನೋಡೋದಾದ್ರೆ ರಾಜ್ಯದಲ್ಲಿ ಲಿಖಿತ ಕಾನೂನುಗಳು ಇವೆ. ರಿಟರ್ನ್ ರಿಟರ್ನ್ ಲಾಸ್ ಅಂತಕ್ಕಂಥದ್ದು ಏನೈತೆ, ರಾಜ್ಯದಲ್ಲಿ ಕಾನೂನುಗಳಿರ್ತದೆ. ಆ ಕಾನೂನುಗಳನ್ನ ಏನಾದ್ರೂ ಕೂಡ ರಾಜ್ಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳೇನಾದ್ರೂ ಕೂಡ ತಪ್ಪು ಮಾಡಿದ್ರೆ ಆ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡುವಂತ ಒಂದು ಅಧಿಕಾರವನ್ನ ರಾಜ್ಯ ಹೊಂದಿರ್ತದೆ. ಆದರೆ ಸಮಾಜದಲ್ಲಿ ರೂಢಿ ಸಂಪ್ರದಾಯ ನಡವಳಿಕೆಗಳು ಇರ್ತಕ್ಕಂಥ ನಾವು ಕಾಣ್ಬೋದು. ಆ ರೂಢಿ ಮತ್ತು ನಡವಳಿಕೆಗಳನ್ನ ವ್ಯಕ್ತಿಯನ್ನು ಕೂಡ ಉಲ್ಲಂಘನೆ ಮಾಡಿದ್ರೆ ಆ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡುವಂತ ಒಂದು ಅಧಿಕಾರ ಇಲ್ಲ. ಆದ್ರೆ ರಾಜ್ಯದಲ್ಲಿರ್ತಕ್ಕಂಥ ಕಾನೂನುಗಳನ್ನ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಪಾಲಿಸಬೇಕು. ಅದು ಸಮಾಜದಲ್ಲಿರ್ತಕ್ಕಂಥ ರೂಢಿ ಮತ್ತು ಸಂಪ್ರದಾಯಗಳನ್ನ ಪಾಲಿಸಲೇಬೇಕಂತಕ್ಕಂಥ ಯಾವುದೇ ಆದಂತಹ ಒಂದು ಬದ್ಧತೆಯಾಗಿ ಒಂದು ಕಠಿಣವಾದಂತಹ ನಿಯಮ ಇಲ್ಲದಿರತಕ್ಕಂಥ ನಾವು ಕಾಣಬಹುದು ಅಂತಕ್ಕಂಥದ್ದು. ಸಮಾಜವಿಲ್ಲದೆ ರಾಜ್ಯವಿರಲು ಸಾಧ್ಯ, ಸಮಾಜವಿಲ್ಲದೆ ರಾಜ್ಯವಿರಲು ಸಾಧ್ಯವಿಲ್ಲ. ಅಂದ್ರೆ ಬೇಕಾದ್ರೆ ರಾಜ್ಯದಲ್ಲೇ ಸಮಾಜ ಇರ್ತದೆ, ಅದು ಸಮಾಜವಿಲ್ಲದೆ ರಾಜ್ಯವಿರಲು ಸಾಧ್ಯವಿಲ್ಲ. ಅರ್ಥ ಏನಂತಂದ್ರೆ ರಾಜ್ಯ ಅಂತಕ್ಕಂಥದ್ದು ಸಮಾಜದ ಒಳಗಡೆ ಇರ್ತಕ್ಕಂಥ ಒಂದು ಭಾಗವಾಗಿರ್ತಕ್ಕಂಥ ನಾವು ಕಾಣಬಹುದು. ರಾಜ್ಯವಿಲ್ಲದೆ ಸಮಾಜ ಇರುತ್ತದೆ. ಬಹಳ ಸೂಕ್ಷ್ಮವಾಗಿ ಗಮನಿಸಿ ವಿದ್ಯಾರ್ಥಿಗಳೇ, ಸಮಾಜವಿಲ್ಲದೆ ರಾಜ್ಯ ಇರೋದಕ್ಕಾಗ, ಸಮಾಜವಿಲ್ಲದೆ ರಾಜ್ಯ ಇರೋದು ಸಾಧ್ಯವಿಲ್ಲ. ಆದ್ರೆ ರಾಜ್ಯವಿಲ್ಲದೆ ಸಮಾಜ ಇರಬಹುದು. ಉದಾಹರಣೆಗೆ ಎಕ್ಸಿಮೋ ಜನಾಂಗಕ್ಕೆ ಸಮಾಜ ಇದೆ ಅಂದ್ರೆ ರಾಜ್ಯ ಇಲ್ಲ. ಎಕ್ಸಾಂಪಲ್ ಹೇಳ್ತಾರೆ, ಎಕ್ಸಿಮೋ ಜನಾಂಗಕ್ಕೆ ಅವ್ರಿಗೆ ಸಮಾಜ ಇದೆ, ಅವ್ರಿಗೆ ರಾಜ್ಯ ಇಲ್ಲ. ಅಂದ್ರೆ ರಾಜ್ಯವಿಲ್ಲದೆ ಸಮಾಜ ಇರುತ್ತದೆ. ಕೊನೆಯದಾಗಿ, ರಾಜ್ಯದ ಜನತೆ ಮೇಲೆ ಶಾಸನಬದ್ಧ ಅಧಿಕಾರವನ್ನು ಹೊಂದಿದೆ, ಸಮಾಜಕ್ಕೆ ಜನತೆ ಮೇಲೆ ಶಾಸನಬದ್ಧ ಅಧಿಕಾರ ಇಲ್ಲ. ಇದಿಷ್ಟು ರಾಜ್ಯ ಮತ್ತು ಸಮಾಜ ನಡುವಿನ ವ್ಯತ್ಯಾಸ.